ಬೆಂಗಳೂರಿನಲ್ಲಿ ಹೆಮ್ಮಾರಿ ಕೊರೋನಾ ಬ್ರೇಕ್ ಫೇಲ್ ಆಗಿದೆ. ಬೇಕಾಬಿಟ್ಟಿ ರೂಲ್ಸ್ನಿಂದ ನಿಯಂತ್ರಣ ತಪ್ಪಿದೆ ಕೊರೋನಾ. ಬೆಂಗಳೂರಿಗೆ ಬಿಗಿ ಲಾಕ್ ಇಲ್ಲದೆ ಹೋದರೆ ತುಂಬ ಕಷ್ಟ. ರಾಜಧಾನಿ ಲಾಕ್ ಆಗದಿದ್ದರೆ ಕಾಪಾಡೋಕ್ಕೆ ಸಾಧ್ಯನೇ ಇಲ್ಲ ಬೆಂಗಳೂರಿನ ಅಂತ ಹೇಳ್ತಾರೆ ತಜ್ಞರು. ಜನರ ಜೀವ ಹೋಗ್ತಾ ಇದ್ರು, ಟಫ್ ರೂಲ್ಸ್ ಹಿಂದೇಟ್ ಯಾಕೆ ಹಾಕ್ತಿದ್ದಾರೆ? ಇನ್ನಾದರೂ ಎಚ್ಚೆತ್ತುಕೊಳ್ಬೇಕಾಗಿದೆ. BSY ಸರ್ಕಾರ ರಾಜ್ಯಕ್ಕೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತಜ್ಞರು. ಬೆಂಗಳೂರಿನಲ್ಲಿ ಕೊರೋನಾ ಬ್ರೇಕ್ ಫೇಲ್ ಆಗಿದೆ. ಎಚ್ಚೆತ್ಕೋಬೇಕು BSY ಸರ್ಕಾರ. ಜನರ ಜೀವ ಹೋಗ್ತಾ ಇದ್ರು ಕೂಡ ಟಫ್ ರೂಲ್ಸ್ ಹಾಕೋದಕ್ಕೆ ಹಿಂದೇಟು ಹಾಕ್ತಾ ಇದೆ ಸರ್ಕಾರ. ಸಂಪೂರ್ಣ ಲಾಕ್ಡೌನ್ ಬಗ್ಗೆ ನಾಳೆನೇ ನಿರ್ಧಾರ ಆಗುತ್ತಾ? ನಾಳೆ ಬೆಂಗಳೂರು ವಲಯ ಉಸ್ತುವಾರಿಯ ಸಭೆಯನ್ನು ಕೂಡ ಕರೆದಿದ್ದಾರೆ. ನಾಳೆ ಅಂತಾರೆ, 4 ದಿನ ಅಂತಾರೆ, ನೋಡೋಣ ಯಾವಾಗ ತಗೋತಾರೆ ಅಂತ. ಏನು ಹೇಳ್ತಾರೆ ತಜ್ಞರು ಅಂತ ನೋಡ್ಬಿಡೋಣ. ಕಾಟಾಚಾರದ ಜನತಾ ಕರ್ಫ್ಯೂ ಮತ್ತು ಲಾಕ್ಡೌನ್ ವರ್ಕೌಟ್ ಆಗಲ್ಲ. ಆ್ಯಕ್ಚುಲಿ ಜನತಾ ಕರ್ಫ್ಯೂ ಮತ್ತು ಲಾಕ್ಡೌನೇ ಸಾಕಿತ್ತು, ಆದರೆ ಅದನ್ನು ಕಠಿಣವಾಗಿ ಇವರು ಜಾರಿಗೆ ತರಲಿಲ್ಲ. ಬೆಂಗಳೂರಿನಲ್ಲಿ ಕೊಂಚ ಲೂಸ್ ಬಿಟ್ಟರು ಸಾವಿನ ಸುನಾಮಿ. ಈಗಿನ್ನೇನು, ಈಗಲೂ ಸಾವಿನ ಸುನಾಮಿನೇ. ಬೆಂಗಳೂರಿನಲ್ಲಿ ಸಂಪೂರ್ಣ ಟಫ್ ಲಾಕ್ಡೌನ್ ಅಗತ್ಯ ಅಂತ ಹೇಳ್ತಾರೆ ಅವರು. ಅಗತ್ಯ ಸೇವೆಗೂ ಟಫ್ ರೂಲ್ಸನ್ನು ಜಾರಿಗೆ ತನ್ನಿ. ಬೇಕಾಬಿಟ್ಟು ಬಿಟ್ಟುಬಿಡಬೇಡಿ ಅವ್ರನ್ನ. ಅಗತ್ಯ ಸೇವೆ ಡೈಲಿ 2 ಅವರ್ಸ್ ಅಷ್ಟೇ. ದಿನಸಿ ತರಕಾರಿ ಹಣ್ಣು ಖರೀದಿಗೆ ದಿನಕ್ಕೆ 2 ಗಂಟೆ ಗಡುವು ಸಾಕು. ನಾವೇ ಹೇಳ್ತಾ ಇದ್ದೀವಿ 2 ಅವರ್ಸ್. ಅಗತ್ಯ ಸೇವೆಗಳನ್ನ ಬಿಟ್ಟು ಬೇರೆ ಎಲ್ಲ ಕಚೇರಿಗಳನ್ನ ಬಂದ್ ಮಾಡಿ, ಎಲ್ಲ ಕಚೇರಿನ ಬಂದ್ ಮಾಡಿ. ಅಂತರ್ಜಿಲ್ಲೆ ಅಂತರರಾಜ್ಯ ವಾಹನ ಸಂಚಾರಕ್ಕೆ ಬ್ರೇಕ್ ಹಾಕಬೇಕು, ಇದಂತೂ ಆಗಲೇಬೇಕು. ಪೆಟ್ರೋಲ್ ಬಂಕ್ಗಳಿಗೆ ಸಮಯ ನಿಗದಿಯಾಗಬೇಕು. ಇಡೀ ದಿನ ಇದೆ ಪೆಟ್ರೋಲ್ ಬಂಕ್, ಅದಕ್ಕೂ ಸಮಯ ನಿಗದಿಯಾಗಬೇಕು. ಜೊತೆಗೆ ಖಾಸಗಿ ವಾಹನ ಸಂಚಾರಕ್ಕೆ ಕಡಿವಾಣ ಹಾಕಬೇಕು. ಈ ಖಾಸಗಿ ವಾಹನ ಸಂಚಾರಕ್ಕೆ ಕಡಿವಾಣ ಹಾಕದೇನೆ ಇವತ್ತೊಂದು ದಿನ ಹೀಗೆಲ್ಲ ಆಗಿದೆ.